ಇನ್ನು ಬೆಂಗಳೂರಿನಲ್ಲಿ ನ್ಯೂ ಇಯರ್ ಗೆ ಖಾಕಿ ಹೈ ಅಲರ್ಟ್ ಅನ್ನು ಘೋಷಿಸಿದೆ. ಹೊಸ ವರ್ಷಾಚರಣೆಗೆ ಪೊಲೀಸರಿಂದ ಬಹಳ ಬಂದೋಬಸ್ತ್ ಅನ್ನು ನಿಯೋಜನೆ ಮಾಡಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಭದ್ರತೆಗೆ 8,500 ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಬೆಂಗಳೂರು ಪೊಲೀಸ್ ಆಯುಕ್ತ ಪ್ರತಾಪ್ ರೆಡ್ಡಿ ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 8,500 ಪೊಲೀಸರನ್ನು ಬೆಂಗಳೂರಿನಲ್ಲೇ ನಿಯೋಜನೆ ಮಾಡಲಾಗ್ತಾ ಇದೆಯಂತೆ. ಪಬ್ ಬಾರ್ ರೆಸ್ಟೋರೆಂಟ್ ಮಾಲೀಕರು ರೂಲ್ಸ್ ಗಳನ್ನು ಪಾಲಿಸಬೇಕು. ಡಿಸೆಂಬರ್ 31ರ ರಾತ್ರಿ 12 ಗಂಟೆವರೆಗೆ ಮಾತ್ರ ಲೌಡ್ ಸ್ಪೀಕರ್ ಗೆ ಅವಕಾಶ. ಮಧ್ಯರಾತ್ರಿ 1 ಗಂಟೆವರೆಗೆ ಮಾತ್ರ ಪಾರ್ಟಿಗೆ ಪರ್ಮಿಷನ್ ಅಂತ ಬೆಂಗಳೂರಿನಲ್ಲಿ ಪೊಲೀಸ್ ಆಯುಕ್ತ ಪ್ರತಾಪ್ ರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಸ್ಟಮ್ಸ್ ನಗರಾದ್ಯಂತ ಹೊಸ ವರ್ಷ ದಿನಾಚರಣೆ ಬಂದೋಬಸ್ತ್ ಸಲುವಾಗಿ ಒಟ್ಟು 8,500 ಅಷ್ಟು ಸಿಬ್ಬಂದಿಯನ್ನು ಮತ್ತು ಅಧಿಕಾರಿಗಳನ್ನು ಕರ್ತವ್ಯಕ್ಕೆ ನಿಯೋಜಿಸಲಾಗಿದೆ. ಇದು ಕಾನೂನು ಸುವ್ಯವಸ್ಥೆ ಸಲುವಾಗಿ ನಿಯೋಜಿಸಿದಂಥ ಸಿಬ್ಬಂದಿಗಳು. ಇದು ಅಲ್ಲದೆ ಇಡೀ ಟ್ರಾಫಿಕ್ ವಿಭಾಗದ ಎಲ್ಲ ಅಧಿಕಾರಿಗಳು ಈ ಕರ್ತವ್ಯದಲ್ಲಿ ನಿರತರಾಗಿರ್ತಾರೆ. ನಗರಾದ್ಯಂತ ಇರುವಂತಹ ರೆಸ್ಟೋರೆಂಟ್ಸ್, ಹೋಟೆಲ್ಸ್ ಮತ್ತು ರಿಸಾರ್ಟ್ಸ್, ಪಬ್ಸ್ ಎಲ್ಲ ಮಾಲೀಕರ ಜೊತೆಗೆ ಸಭೆಯನ್ನು ನಡೆಸಿದ್ವಿ. ಅವರಿಗೆ ಮಾಡಬೇಕಾದಂತಹ ಮಾರ್ಗಸೂಚಿಗಳನ್ನು ನೀಡಿದ್ದು. ರಾತ್ರಿ 1 ಗಂಟೆವರೆಗೆ ಮಾತ್ರ ಸಮಯಾವಕಾಶ ಇದೆ. ಅದು ಅಲ್ಲದೆ ಲೌಡ್ ಸ್ಪೀಕರ್ಸ್ ಅಥವಾ ಮ್ಯೂಸಿಕ್ ಸಿಸ್ಟಮ್ಸ್ನು ಉಪಯೋಗ ಮಾಡಲು ಪ್ರತ್ಯೇಕವಾಗಿ ಅವರು ಪರವಾನಿಗೆ ಪಡೆದುಕೊಂಡಿದ್ದರೆ ಮಾತ್ರ ಅವ್ರಿಗೆ 12 ಗಂಟೆವರೆಗೆ ಮಾಡಲು ಸರ್ಕಾರ ಆದೇಶದಂತೆ ಅವಕಾಶ ಒಂದು ಕಲ್ಪಿಸಿಕೊಡಲಾಗಿದೆ. ಎಲ್ಲಿ CCTVಯನ್ನು ಡ್ರೋನ್ಗಳನ್ನು ಬಳಸಲಾಗ್ತಾ ಇದೆ ಮತ್ತು ಎಲ್ಲೆಲ್ಲಿ ಬೇಕೋ, ಒಂದು ನಮ್ಮ ಸಿಟಿ ವೈಡ್ ನೆಟ್ವರ್ಕ್ ಆಫ್ ಸೇಫ್ ಸಿಟಿ ಕ್ಯಾಮರಾಸ್ ಇರಲಿ. ಈಗಾಗಲೇ ಪ್ರಾಯೋಗಿಕವಾಗಿ ನಮ್ಮ ಸೇಫ್ ಸಿಟಿ ಕ್ಯಾಮರಾಸು ಸಹ ಭಾಳಷ್ಟು ನಮ್ಮ ಕಂಟ್ರೋಲ್ ರೂಮಲ್ಲಿ ಲಭ್ಯವಿದೆ. ಇದು ಅಲ್ಲದೆ ಇದಕ್ಕೆ ಮೊದಲೇ ಇಂಪ್ಲಿಮೆಂಟ್ ಮಾಡಿದಂಥ ಕ್ಯಾಮರಾಸ್ ನಮಗೆ ಲಭ್ಯವಿವೆ. ಮತ್ತು ಟ್ರಾಫಿಕ್ ಪೊಲೀಸಲ್ಲಿ ಟ್ರಾಫಿಕ್ ಎನ್ಫೋರ್ಸ್ಮೆಂಟ್ಗೆ ಇರುವಂಥ ಕ್ಯಾಮರಾಸ್ನು ಸಹ ನಾವು ಕ್ರೌಡ್ ಕಂಟ್ರೋಲ್ ಮತ್ತು ಟ್ರಾಫಿಕ್ ಕಂಟ್ರೋಲ್ಗೆ ಬಳಸ್ತಾ ಇದ್ವಿ. 170,000 ಕ್ಯಾಮರಾಸನ್ನು ನಾವು ಮ್ಯಾಪ್ ಮಾಡಿ ಇಲಾಖೆಯಲ್ಲಿ ನಾವು ಇಟ್ಕೊಂಡಿದ್ದೇವೆ. ಯಾವುದೇ ವ್ಯಕ್ತಿ ಲೈಸೆನ್ಸ್ಡ್ ವೆಪನ್ ಇದ್ದವರು ಸಹ ವಿ ಆರ್ ಅಪೀಲಿಂಗ್ ಆ್ಯಂಡ್ ವಿ ಟೋಲ್ಡ್ ಆಲ್ ದ ಬಿಸ್ನೆಸ್ ಪ್ರಿಮೈಸಸ್ ವೆಪನ್ ಲೈಸೆನ್ಸ್ ಇದ್ದರೂ ಸಹ ಅಂಥ ಅವರು ಈ ಆವತ್ತಿನ ರಾತ್ರಿ ವೆಪನ್ನು ಯಾವುದೇ ಹೋಟೆಲ್ಗೂ ಮತ್ತು ರೆಸ್ಟೋರೆಂಟ್ಗೂ ತೆಗೆದುಕೊಂಡು ಹೋಗಬಾರದು. ನಗರಾದ್ಯಂತ ಹೊಸ ವರ್ಷ ದಿನಾಚರಣೆ ಬಂದೋಬಸ್ತ್ ಸಲುವಾಗಿ